ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇದೀಗ ವಾರ್ತೆಗಳ ವಿವರ. ತುಮಕೂರಿನ ಮೊದಲನೇ ವಾರ್ಡಿನ ಸದಸ್ಯ ನಳಿನ ಇಂದ್ರಕುಮಾರ್ ಅವರ ಪ್ರಶ್ನೆಗೆ ಮೇಯರ್ ಆಯುಕ್ತರು ಉತ್ತರಿಸಲಾಗದೆ ತಡಪಡಿಸಿದ ಪ್ರಸಂಗ ಪಾಲಿಕೆಯ ವಿಶೇಷ ಸಾಮಾನ್ಯ ಸಭೆಯಲ್ಲಿ ನಡೆಯಿತು. ಮೊದಲನೇ ವಾರ್ಡಿನ ಸದಸ್ಯ ನಳಿನ ಇಂದ್ರಕುಮಾರ್ ಅವರ ಪ್ರಶ್ನೆಗೆ ಮೇಯರ್ ಹಾಗೂ ಆಯುಕ್ತರು ಉತ್ತರಿಸಲಾಗದೆ ತಡಬಡಿಸಿದ ಪ್ರಸಂಗ ತುಮಕೂರಿನ ಮಹಾನಗರ ಪಾಲಿಕೆಯ ವಿಶೇಷ ಸಾಮಾನ್ಯ ಸಭೆಯಲ್ಲಿ ನಡೆಯಿತು. ಫರೀದಾ ಬೇಗಂ ರವರು ಮೇಯರ್ ಆಗಿ ಅಧಿಕಾರ ವಹಿಸಿಕೊಂಡ ನಂತರ ನಡೆದ ಪ್ರಪ್ರಥಮ ವಿಶೇಷ ಸಾಮಾನ್ಯ ಸಭೆ ಆರಂಭಗೊಳ್ಳುತ್ತಿದ್ದಂತೆಯೇ ಮೊದಲನೇ ವಾರ್ಡಿನ ಸದಸ್ಯ ನಳಿನ ಇಂದ್ರಕುಮಾರ್ ಅವರು ಸರ್ಕಾರದಿಂದ ಬಂದಿರುವ ಗೆಜೆಟ್ ಸರಿಯಾಗಿ ಇದೆಯೇ ಇಲ್ಲವೇ ಎಂಬುದರ ಬಗ್ಗೆ ಸಭೆಗೆ ತಿಳಿಸಬೇಕೆಂದು ಮೇಯರ್ ಮತ್ತು ಆಯುಕ್ತರಿಗೆ ಪ್ರಶ್ನಿಸಿ ಇಕ್ಕಟ್ಟಿಗೆ ಸಿಲುಕಿಸಿದರು. ಇದರಿಂದ ತಡಬಡಿಸಿದ ಮೇಯರ್ ಮತ್ತು ಆಯುಕ್ತರು ಸಭೆಯ ಅಜೆಂಡಾದಲ್ಲಿ ಈ ವಿಷಯ ಇಲ್ಲ, ಮುಂದಿನ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸೋಣ ಎಂದು ಉತ್ತರಿಸಲು ಮುಂದಾದರು. ಇದಕ್ಕೆ ಅವಕಾಶ ನೀಡದ ಸದಸ್ಯ ನಳಿನ ರವರು ಕಳೆದ ಒಂದು ವರ್ಷದಿಂದ ಈ ಬಗ್ಗೆ ಕೇಳುತ್ತಲೇ ಇದ್ದೇನೆ, ಈ ಬಗ್ಗೆ ಯಾವುದೇ ಉತ್ತರವೂ ಸಿಕ್ಕಿಲ್ಲ, ಸಭೆಯಲ್ಲಿ ಸ್ಪಷ್ಟಪಡಿಸಿ ನಿರ್ಣಯ ಕೈಗೊಳ್ಳಬೇಕೆಂದು ಪಟ್ಟು ಹಿಡಿದರು. ನಳಿನ ರವರಿಗೆ ಬಿಜೆಪಿ ಸದಸ್ಯರಾದ ವಿಷ್ಣುವರ್ಧನ್, ದೀಪಶ್ರೀ, ಮಹೇಶ್, ಸಿಎನ್ ರಮೇಶ್, ಮಲ್ಲಿಕಾರ್ಜುನ್ ಬೆಂಬಲ ವ್ಯಕ್ತಪಡಿಸಿ ಸದಸ್ಯರ ಪ್ರಶ್ನೆಗೆ ಉತ್ತರ ನೀಡಿ ಎಂದು ಮೇಯರ್ಗೆ ಆಗ್ರಹಿಸಿದರು. ಸಮಯಾವಕಾಶ ಕೊರತೆ ಇದೆ, ಸಭೆ ನಡೆಸುವುದಕ್ಕೆ ಅವಕಾಶ ನೀಡಿ ಎಂದು ಮೇಯರ್ ಕೋರಿರುವುದರಿಂದ ಸೆಪ್ಟೆಂಬರ್ 5ರಂದು ಈ ಬಗ್ಗೆ ಸಭೆ ಮಾಡುವುದಾಗಿ ಆಯುಕ್ತರು ಭರವಸೆ ನೀಡಿದರು. 1 ಮತ್ತು 3ನೇ ವಾರ್ಡಿನಲ್ಲಿ ಗಡಿ ಸಮಸ್ಯೆ ಆಗಿ ಗೊಂದಲ ಉಂಟಾಗಿದೆ, ಇದಕ್ಕೆ ಅಧಿಕಾರಿಗಳು ಕಾರಣರಲ್ಲ ಎಂದು ಆಯುಕ್ತ ರೇಣುಕರ್ ಅವರು ಸಭೆಯಲ್ಲಿ ಗಮನಕ್ಕೆ ತಂದರು. ಮಹಾನಗರ ಪಾಲಿಕೆಯಿಂದ ಟೂಡಾಕ್ಕೆ ಪ್ರತಿನಿಧಿಯಾಗಿ 17ನೇ ವಾರ್ಡ್ನ ಸದಸ್ಯ ಟ್ರಾವೆಲ್ಸ್ ಮಂಜುನಾಥ್ ಅವರನ್ನು ಆಯ್ಕೆ ಮಾಡಲಾಯಿತು. ಕೊರೋನಾ ನಿಯಂತ್ರಣಕ್ಕೆ ಶ್ರಮಿಸಿದ ವಾರಿಯರ್ಸ್ ಅನ್ನು ಮೇಯರ್ ಫರೀದಾ ಬೇಗಂ ಅಭಿನಂದಿಸಿದರು. ಕೆಲವರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಈ ಪೆಂಡಮಿಕ್ ನಲ್ಲಿ ಇದೊಂದು ರೋಗ ಏನ್ ಹರಡ್ತಾ ಇದೆ ಅದನ್ನ ನಿಯಂತ್ರಿಸಲು ಹಗಲು ರಾತ್ರಿ ತಮ್ಮ ಜೀವ ಲೆಕ್ಕಿಸಲ್ದರೆ ಯಾರು ಕಷ್ಟಪಟ್ಟಿದ್ದಾರೆ, ನಮ್ಮ ಡಾಕ್ಟರ್ಸ್ ಇರ್ಬೋದು, ನರ್ಸಸ್ ಇರ್ಬೋದು, ಪೊಲೀಸ್ ಅಧಿಕಾರಿಗಳು ಇರಬಹುದು, ಇಲ್ಲ ನಮ್ಮ ಪಾಲಿಕೆ ಅಧಿಕಾರಿಗಳು ಇರಬಹುದು, ಇಲ್ಲ ನಮ್ಮ PTS ಅವರು ಇರಬಹುದು, ಇಲ್ಲ ವಾಲಂಟಿಯರ್ಸ್ ಇರಬಹುದು, ಎಲ್ಲರೂ ಕೂಡ ಕೈ ಜೋಡಿಸಿ ಇದೊಂದು ಕಷ್ಟ ಸನ್ನಿವೇಶದಲ್ಲಿ ಎಲ್ಲ ಕೈ ಜೋಡಿಸಿದ್ದಾರೆ. ಅವ್ರಿಗೂ ಈ ಸಾಮಾನ್ಯ ಸಮಯ ಬಿಗಿನಿಂಗ್ ನಲ್ಲೇ ನನ್ನೊಂದು ಸಲ್ಯೂಟ್ ಬಂದು ನಮ್ಮನೆಯನ್ನು ಹೇಳುತ್ತಾ ಅವ್ರಿಗೆಲ್ಲರೂ ದೇವರು ಚೆನ್ನಾಗಿದ್ದಿರಲಿ, ಅವ್ರು ಚೆನ್ನಾಗಿದ್ರೆ ನಮ್ಗೆ ಇದೆಲ್ಲ ಕಾಪಾಡ್ತಾರೆ, ಇನ್ನೂ ಇದು ಪೆಂಡಮಿಕ್ ಹೋಗಿಲ್ಲ, ಇನ್ನೂ ಅತಿ ಅದು ಭಯಂಕರ ಸ್ಥಿತಿನಲ್ಲೇ ನಾವು ಜೀವನ ಮಾಡ್ತಾ ಇದ್ದೀವಿ. ಹಾಗಾಗಿ ನಾನು ನನ್ನ ಎಲ್ಲ ಗೌರವಾನ್ವಿತ ಸದಸ್ಯರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಬೇಗ ಇದೊಂದು ಮೀಟಿಂಗ್, ಇದೊಂದು ಸಾಮಾನ್ಯ ಸಭೆ ಏನಿದೆ ಚರ್ಚಿಸಿ ಬೇಗ ಮುಗಿಸೋಕ್ಕೆ ನಾವು ಇವತ್ತು ಟ್ರೈ ಮಾಡಬೇಕಾಗಿದೆ. ಹಾಗಾಗಿ ಸಮಯಾವಕಾಶದ ಕೊರತೆಯಿಂದಾಗಿ ಸಭೆಯ ನಡವಳಿಕೆಗಳನ್ನು ತ್ವರಿತವಾಗಿ ಓದಿ ಸದಸ್ಯರ ಅಭಿಪ್ರಾಯವನ್ನು ಪಡೆಯಲಾಯಿತು. ಇನ್ನು ಸಂದರ್ಭದಲ್ಲಿ ಮಾಜಿ ಸಚಿವ ಬಿ ಸತ್ಯನಾರಾಯಣ್, ಮಾಜಿ ಮೇಯರ್ ಸುಧೀಶ್ವರ್ ನಿಧನಕ್ಕೆ ಸಭೆಯು 2 ನಿಮಿಷ ಮೌನಾಚರಿಸಿತು. ಬೆಳಗಾಂ ಜಿಲ್ಲಾಡಳಿತವು ಶೀಘ್ರದಲ್ಲೇ ಸಂಗೊಳ್ಳಿ ರಾಯಣ್ಣರ ಪ್ರತಿಮೆ ಅನಾವರಣ ಮಾಡಬೇಕೆಂದು ಆಗ್ರಹಿಸಿ ತುಮಕೂರಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆ ಪ್ರತಿಭಟನೆ ನಡೆಸಿತು. ಬೆಳಗಾಂ ಜಿಲ್ಲಾಡಳಿತವು ಕೂಡಲೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಪ್ರತಿಮೆಯನ್ನು ಪುನರ್ ಪ್ರತಿಷ್ಠಾಪಿಸಬೇಕೆಂದು ಆಗ್ರಹಿಸಿ ತುಮಕೂರಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆ ಒತ್ತಾಯಿಸಿತು. ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ ರಕ್ಷಣಾ ವೇದಿಕೆ ಯುವ ಸೇನೆ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗಾಂ ಜಿಲ್ಲಾಡಳಿತವು ಕೂಡಲೇ ಪ್ರತಿಮೆಯನ್ನು ಮರುಸ್ಥಾಪನೆ ಮಾಡಬೇಕು, ಇಲ್ಲದಿದ್ದರೆ ತಮ್ಮ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸುವುದಾಗಿ ಕ್ಯಾಸಂದ್ರದ ಗಣೇಶ್ ಎಚ್ಚರಿಸಿದ್ದಾರೆ. ಏನಾಗಸ್ಟ್ 15ರಂದು ಕ್ರಾಂತಿವೀರ ದೇಶಪ್ರೇಮಿ ಸಂಗೊಳ್ಳಿ ರಾಯಣ್ಣನವರ ಪುತ್ತಳಿಕೆಯನ್ನು ಸ್ಥಳಾಂತರಿಸಿರೋದ್ರ ಬಗ್ಗೆ ನಾವು ಏನು ರಾಜ್ಯಾದ್ಯಂತ ಜಿಲ್ಲಾದ್ಯಂತ ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ. ಈ ಕೂಡಲೇ ಸ್ಥಳಾಂತರಿಸಿರುವ ಸಂಗೊಳ್ಳಿ ರಾಯಣ್ಣನವರ ಪುತ್ತಳಿಯನ್ನು ಯಾವ ಜಾಗದಲ್ಲಿತ್ತೋ ಅದೇ ಜಾಗದಲ್ಲಿ ಮರುಸ್ಥಾಪನೆ ಮಾಡಬೇಕು ಅಂತ ಬೆಳಗಾವಿ ಜಿಲ್ಲಾಡಳಿತಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಕೂಡಲೇ ಮಾಡಲಿಲ್ಲ ಅಂತಂದರೆ ಇನ್ನು 7 ದಿನದ ಒಳಗಡೆಗೆ ನಾವು ರಾಜ್ಯಾದ್ಯಂತ ಎಲ್ಲ ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಸ್ತಾ ಇದ್ದೀವಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಪ್ರತಿಷ್ಠಾಪನೆಗಾಗಿ ಆಗ್ರಹಿಸಿ ಎಲ್ಲೆಡೆ ಪ್ರತಿಭಟನೆ ನಡೆಯುತ್ತಿದ್ದರೂ ಸರ್ಕಾರ ಈ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದು ಇಂತಹ ಸರ್ಕಾರ ಅವಶ್ಯಕತೆ ಇಲ್ಲವೆಂದು ಯುವ ಸೇನೆ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಹೇಳಿದ್ದಾರೆ. ಇವತ್ತು ನಮ್ಮ ಸಂಗೊಳ್ಳಿ ರಾಯಣ್ಣ ಅವರು ದೇಶಪ್ರೇಮಿ ಆದಂತ ನಮ್ಮ ಸಂಗೊಳ್ಳಿ ರಾಯಣ್ಣ ಅವರ ಪುತ್ತಳಿನ ಕಿಡಿಯೇಳಿಗಳು ಹಾಗೂ ಹಲವರು ಇದನ್ನ ಯಾರು ಒಂದು ಕಿತ್ತಾಕಿರುವಂತ ಕೆಲಸ ಮಾಡಿದ್ದಾರೆ. ಜಿಲ್ಲಾಡಳಿತ ಅಲ್ಲಿರುವಂತ ಜಿಲ್ಲಾಡಳಿತ ಇವತ್ತು ವಿಫಲವಾಗಿದೆ. ಸರ್ಕಾರನೂ ಅಷ್ಟೇ ಇವತ್ತು ಯಾವುದೇ ಒಂದು ಕಾನೂನು ರೀತಿ ಕ್ರಮ ತಗೊಂತಾ ಇಲ್ಲ. ಹಿಂದೂ ಸರ್ಕಾರ, ಕೀಳುಗೆಟ್ಟ ಸರ್ಕಾರ, ನಾಚಿಕೆಟ್ಟ ಸರ್ಕಾರ ನಮಗೆ ಬೇಡ. ಯಾಕಂದರೆ ಸಂಗೊಳ್ಳಿ ರಾಯಣ್ಣವರ ಒಂದು ಪುತ್ತಳಿನ ಕಿತ್ತಾಕಿರೋದ್ರಿಂದ ಇವರು ಯಾವುದೇ ಕಾರಣಕ್ಕೂ ಒಂದು ಕ್ರಮ ಇದ್ದುವರೆಗೂ ತಗೊಂಡಿಲ್ಲ.
ಹಲವಾರು ರಾಜ್ಯದಲ್ಲಿ ಹಲವಾರು ಕಡೆ ಹೋರಾಟ ಆಗ್ತಾ ಇದೆ. ಎಲ್ಲ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರ ಏನು ಮಾಡ್ತಾ ಇದೆ? ಇವತ್ತು ಸರ್ಕಾರ ಯಾವ ಕೆಲಸನೂ ಮಾಡ್ತಾ ಇಲ್ಲ. ಇಂಥ ಸರ್ಕಾರ ನಮಗೆ ಬೇಡ. ಹಾಗಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಯುವಸೇನೆ ವತಿಯಿಂದ ನಾವು ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ. ಇನ್ನು ಈ ಪ್ರತಿಭಟನೆಯಲ್ಲಿ ಪಿ ಎನ್ ರಾಮಯ್ಯ, ವಿನೋದ್ ಕುಮಾರ್, ನಿಸಾರ್ ಅಹಮದ್, ವಿಜಯ್ ಮಹೇಶ್, ಸ್ವಾಮಿ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರು ಹೊರವಲಯದ ಅಮಲಾಪುರದಲ್ಲಿರುವ ಹಕ್ಕಿಪಿಕ್ಕಿ ಜನಾಂಗಕ್ಕೆ ನಿವೇಶನ ವಿಂಗಡಿಸಿ ಹಕ್ಕುಪತ್ರ ನೀಡಬೇಕೆಂದು ಡಿಎಸ್ಎಸ್ ಜಿಲ್ಲಾಧ್ಯಕ್ಷ ಪಿ ಎನ್ ರಾಮಯ್ಯ ಆಗ್ರಹಿಸಿದ್ದಾರೆ. ವಿಶೇಷ ವಸತಿ ಯೋಜನೆಯಡಿಯಲ್ಲಿ ಮಂಜೂರಾದ ಹಕ್ಕಿಪಿಕ್ಕಿ ಜನಾಂಗಕ್ಕೆ ನಿವೇಶನ ವಿಂಗಡಿಸಿ ಅವರ ಹೆಸರಿಗೆ ಹಕ್ಕುಪತ್ರ ನೀಡಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿತು. ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ದಲಿತ ಸಂಘರ್ಷ ಸಮಿತಿ ಮತ್ತು ಹಕ್ಕಿಪಿಕ್ಕಿ ಯುವಕರ ಸಂಘದ ಆಶ್ರಯದಲ್ಲಿ ಪ್ರತಿಭಟನೆ ನಡೆಸಿ ಹಕ್ಕಿಪಿಕ್ಕಿ ಜನಾಂಗದ 32 ಕುಟುಂಬಗಳಿಗೆ ಹಕ್ಕುಪತ್ರ ನೀಡುವ ಜೊತೆಗೆ ಮೂಲಭೂತ ಸೌಕರ್ಯ ನೀಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಈ ಜನಾಂಗದವರಿಗೆ ಸೈಟ್ ವಿಂಗಡಿಸಿ ಒಂದೊಂದು ಮನೆ ನಿರ್ಮಿಸಿ ಕೊಡಬೇಕೆಂದು ಡಿಎಸ್ಎಸ್ ಅಧ್ಯಕ್ಷ ಪಿ ಎನ್ ರಾಮಯ್ಯ ಆಗ್ರಹಿಸಿದ್ದಾರೆ. ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹಕ್ಕಿಪಿಕ್ಕಿ ಅಲೆಮಾರಿ ಯುವಕ ಸಂಘ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂತ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ವಿಶೇಷ ಘಟಕ ಯೋಜನೆಯಲ್ಲಿ ಅಲೆಮಾರಿ ಹಕ್ಕಿಪಿಕ್ಕಿ ಜನಾಂಗಿಗೆ ಅಲೆ ಪ್ಲಾಟ್ ಅಲೆ ಆಯ್ಕೆಯಾಗಿದೆ. ಮಂಜೂರ ಸರ್ಕಾರದಿಂದ ಅಲೆ ಮಂಜೂರಾಗಿವೆ. ಏನು ಒಂದು ಪ್ಲಾಟ್ಗೆ ಅಲ್ಲಿಗೆ 32 ಕುಟುಂಬ ಈಗ ಅಲ್ಲಿ ವಾಸವಾಗಿದೆ. ಇಂದಿನ ಜಿಲ್ಲಾಧಿಕಾರಿಯಾದ ಮೋಹನ್ ರಾಜ್ ಅವರು ಭೂಮಿಯನ್ನು ಮಂಜೂರು ಮಾಡಿಕೊಟ್ರು. ಹಂಗಾಗಿ 1 ಎಕರೆ 30 ಕುಂಟೆ ಭೂಮಿಯಲ್ಲಿ ಮಂಜೂರಾಗಿದೆ. ಅಮಲಾಪುರ ಇರ್ತಕ್ಕಂಥ ಕೇಂದ್ರ ವಿದ್ಯಾಲಯದಲ್ಲಿ ಈಗಲೇ ಭೂಮಿ ಮಂಜೂರಾಗಿದೆ, ಎಲ್ಲ ಕೊಟ್ಟಿದ್ದಾರೆ. ಹಂಗಾಗಿ ಈಗ ಫ್ಲಾಟ್ಗೆ ಸರ್ಕಾರ ಮಂಜೂರು ಮಾಡಿ ಈಗ ಮನೆ ಕಟ್ಟೋದಕ್ಕೆ ಪ್ರಾರಂಭಿಸ್ತಾರೆ. ಹಂಗಾಗಿ ಈಗ ಅಲ್ಲಿ ಹೆಚ್ಚಿಗೆ 32 ಕುಟುಂಬ ಏನಿದ್ದಾರೆ, ಜಾಸ್ತಿ ವೃದ್ಧರಿದ್ದಾರೆ, ಮಕ್ಕಳಿದ್ದಾರೆ, ಮತ್ತು ಅವರು ಮ್ಯಾಕೆ ಕೆಳಕೆ ಹತ್ತಕ್ಕೆ ಓಡಾಡಲ್ಲ. ಹಂಗೆ ಏನು 1 ಎಕರೆ 32 ಕುಂಟೆಯಲ್ಲಿ ಪ್ರತಿಯೊಬ್ಬರಿಗೆ ಒಂದೊಂದು ಸೈಟನ್ನು ವಿಂಗಿಸ್ಬಿಡಿ, ಅವರಿಗೆ ಸಪ್ರೇಟಾಗಿ ಮನೆ ಕಟ್ಟಿಸ್ಕೊಡ್ಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಅಲ್ಲೇ ಅಂಗನವಾಡಿ ಆಗಿರ್ಬೋದು ಮತ್ತು ಲೈಬ್ರರಿ ಆಗಿರ್ಬೋದು ಕಟ್ಟಿಸೋ ಮೂಲಕ ಮೂಲ ಸೌಕರ್ಯ ಒದಗಿಸೋ ಮೇಲೆ ಈಗ ಈಗಿರ್ತಕ್ಕಂಥ ಪರಿಸ್ಥಿತಿ ಹೆಂಗೈತೆ ಅಂತಂದರೆ ಈಗ ಅಲ್ಲಿರ್ತಕ್ಕಂಥ ಹಳ್ಳ ತಗ್ಗು ಪ್ರದೇಶ ಗಿಡ ಗೆಂಟೆಗಳು ಅದಾವೆ. ಮಳೆ ಬಂದರೆ ಈಗ ವಾಸ ಮಾಡೋಕ್ಕಾಗ್ತಲ್ಲ. ಈಗ ಅಲ್ಲ ಕರೆಂಟ್ ಇಲ್ಲ, ನೀರು ವ್ಯವಸ್ಥೆ ಇಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ. ಹಂಗಾಗಿ ಕೂಡಲೇ ಈಗೇನು ಸರ್ಕಾರ ಕ್ರಮ ತಗೊಂಡಿದೆ, ಈಗ ಫ್ಲಾಟನ್ನು ಕೊಡೋದನ್ನ ಬದಲಾಯಿಸಿ ಕೂಡಲೇ ಮನೆ ಕಟ್ಟಿಸ್ಕೊಡ್ಬೇಕಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಇವತ್ತು ಏನು ಮಕ್ಕಳಿದ್ದಾರೆ, ವಯಸ್ಸಾಗಿ ವೃದ್ಧರಿದ್ದಾರೆ, ಸಂಘಟನೆ ಏನಿದ್ದೀವಿ ನಾವೆಲ್ಲ ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ. ಅಮಲಾಪುರದ ಸುತ್ತಮುತ್ತ ಕರಡಿ ಕಾಟ ಇರುವುದರಿಂದ ಹಕ್ಕಿಪಿಕ್ಕಿ ನಿವಾಸಿಗಳಿಗೆ ಜಿಲ್ಲಾಡಳಿತವು ಮೂಲಭೂತ ಸೌಕರ್ಯ ಒದಗಿಸಬೇಕೆಂದು ಮುಖಂಡ ಬಾಬಾ ಆಗ್ರಹಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಮೊನ್ನೆ ಮೋಹನ್ ರಾಜು ಸಾಹೇಬರು 1 ಎಕರೆ 30 ಕುಂಟೆ ನಿರಾಶ್ರಿತರಿಗೆ ಕೇಂದ್ರ ವಿದ್ಯಾಲಯದಲ್ಲಿ ಸರ್ವೆ ನಂಬರ್ 31ರಲ್ಲಿ ಆದೇಶ ಮಾಡೋಗಿದ್ದಾರೆ. ಇಲ್ಲಿರೋಂಥ ವಯಸ್ಸಾದರು ಮತ್ತು ಅಂಗವಿಕಲರು ಸಾಕಷ್ಟು ಜನ ಏಜ್ ಪರ್ಸನಲ್ ಇದ್ದಾರೆ. ಅತಿ ಶೀಘ್ರದಲ್ಲೇ ಇವ್ರಿಗೆ ಅಲ್ಲಿ ಕರಡಿಗಳು ಕಾಟ, ಮಳೆ ಬಂದರೆ ಅವರು ವಾಸ ಮಾಡೋದಕ್ಕೆ ತುಂಬ ತೊಂದರೆ ಆಗ್ತೈತೆ. ಅತಿ ಶೀಘ್ರದಲ್ಲಿ ಇವ್ರಿಗೆ ಆಶ್ರಯ ಯೋಜನೆ ಮನೆಯನ್ನು ನಿರ್ಮಾಣ ಮಾಡಿ ಇವ್ರ ಹೆಸರಿಗೆ ಹಕ್ಕುಪತ್ರ ಮಾಡಿಕೊಡ್ಬೇಕು. ಯಾವುದೇ ರೀತಿ ಅಪಾರ್ಟ್ಮೆಂಟ್ ಹೋಗಂಗಿದ್ರೆ ಅವರು ದಿಬ್ಬರದಲ್ಲಿ ಅಪಾರ್ಟ್ಮೆಂಟಿಗೆ ಹೋಗ್ತಿದ್ರು, ಅಪಾರ್ಟ್ಮೆಂಟ್ ಬೇಡ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾ ಇದ್ದಾರೆ. ಅದಕ್ಕೆ ಇವ್ರಿಗೆ ಸಪ್ರೇಟ್ ಮನೆ ಕೊಟ್ಟು ಸರ್ಕಾರದಿಂದ ಕೊಡುವಂಥ ಮೂಲಭೂತ ಸೌಕರ್ಯ ಕಲ್ಪಿಸ್ಕೊಡ್ಬೇಕು. ಮತ್ತು ಆಹಾರ ಪಡಿತರ ಚೀಟಿ ಮತ್ತು ಆಧಾರ್ ಕಾರ್ಡು ಅಗತ್ಯವಾಗಿ ಇವ್ರನ್ನ ಕಲ್ಪಿಸಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ. ಇನ್ನು ಈ ಪ್ರತಿಭಟನೆಯಲ್ಲಿ ಹಕ್ಕಿಪಿಕ್ಕಿ ಸಮುದಾಯದವರು ಪಾಲ್ಗೊಂಡಿದ್ದರು. ಬಂಗಾರಪೇಟೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಆರೋಗ್ಯ ಹಸ್ತ ಕಾರ್ಯಕ್ರಮವನ್ನು ಕೆಪಿಸಿಸಿ ಕಾರ್ಯದರ್ಶಿ ಹಾಗೂ ಮಾಜಿ ಎಂಪಿ ಧ್ರುವ ನಾರಾಯಣ್ ಉದ್ಘಾಟಿಸಿದರು. ಕಾಂಗ್ರೆಸ್ ಪಕ್ಷದ ಮಹತ್ವಾಕಾಂಕ್ಷೆಯ ಆರೋಗ್ಯ ಹಸ್ತ ಕಾರ್ಯಕ್ರಮದಡಿ ಸೌಲಭ್ಯಗಳು ರಾಜ್ಯದ ಪ್ರತಿಯೊಬ್ಬರಿಗೂ ಸಿಗುವ ಹಾಗೂ ಕೊರೋನಾ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯ ನಿರ್ವಹಿಸುತ್ತಿದೆ ಎಂದು ಮಾಜಿ ಲೋಕಸಭಾ ಸದಸ್ಯ ಹಾಗೂ ಕೆಪಿಸಿಸಿ ಕಾರ್ಯದರ್ಶಿ ಮತ್ತು ಕೋವಿಡ್ ಉಸ್ತುವಾರಿ ವಹಿಸಿಕೊಂಡಿರುವ ಧ್ರುವ ನಾರಾಯಣ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಇಂದು ಬಂಗಾರಪೇಟೆ ಪಟ್ಟಣದ ಎಸ್ಎನ್ ರೆಸಾರ್ಟ್ನಲ್ಲಿ ಹಮ್ಮಿಕೊಂಡಿದ್ದ ಆರೋಗ್ಯ ಹಸ್ತ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೋವಿಡ್ ಅನ್ನು ನಿಯಂತ್ರಿಸಲು ವಿಫಲವಾಗಿದ್ದು ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿರುವ ಕಾಂಗ್ರೆಸ್ ಶಾಸಕರು ಕೋವಿಡ್ ಸಂದರ್ಭದಲ್ಲಿ ಬಹುತೇಕ ಶ್ರಮ ವಹಿಸಿದ್ದಾರೆ. ಮಾಲೂರಿನ ಶಾಸಕ ನಂಜೇಗೌಡರು, ಬಂಗಾರಪೇಟೆಯ ಎಸ್ಎನ್ಎಸ್ ನಾರಾಯಣ್ ಸ್ವಾಮಿ, ಕೆಜಿಎಫ್ನ ರೂಪಕಲಾ ಶಶಿಧರ್, ಶ್ರೀನಿವಾಸ್ಪುರದ ಕೆಆರ್ ರಮೇಶ್ ಕುಮಾರ್ ಅವರುಗಳು ಶ್ರಮ ವಹಿಸಿದ್ದಾರೆ ಎಂದು ಹೇಳಿದರು. ಕೊರೋನಾ ಕಷ್ಟದಲ್ಲಿ ನಾವು ಕೆಲಸ ಸ್ಪಂದಿಸಬೇಕು. ಅವರ
ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿದ್ದ ಶಾಸಕ ಎಸ್ ಎನ್ ನಾರಾಯಣ ಸ್ವಾಮಿ ಮಾತನಾಡಿ, ಈ ಹಿಂದೆ ರಾಜ್ಯ ಸರ್ಕಾರದ ಆಡಳಿತದ ಚುಕ್ಕಾಣಿ ಹಿಡಿದಿದ್ದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ನೀಡಿದ್ದ ಹತ್ತು ಹಲವಾರು ಕಾರ್ಯಕ್ರಮಗಳು ಇಂದಿಗೂ ಚಲಾವಣೆಯಲ್ಲಿದ್ದು ಅನ್ನಭಾಗ್ಯ ಕ್ಷೀರಭಾಗ್ಯದಂತಹ ಮತ್ತಿತರ ಯೋಜನೆಗಳ ಅನುಷ್ಠಾನಕ್ಕೆ ಒತ್ತು ನೀಡುವ ಮೂಲಕ ಸುಭದ್ರತೆಗೆ ನಾಂದಿ ಹಾಡಿತ್ತು. ಈಗ ಪ್ರಸಕ್ತ ಬಿಜೆಪಿ ಸರ್ಕಾರವು ರಾಜ್ಯದ ಜನರ ಹಿತ ಕಾಪಾಡುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿದರಲ್ಲದೆ, ಮುಂಬರುವ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಲ ಪ್ರದರ್ಶನ ಮಾಡಬೇಕಾದ ಅನಿವಾರ್ಯತೆ ಇದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿಯ ಚಂದ್ರಪ್ಪ, ರಾಜೇಂದ್ರ, ಮಧುಸೂದನ್, ಮಮತಾ, ಸುಧೀಂದ್ರ, ಡಾಕ್ಟರ್ ಗೀತಾ, ಲೋಹಿತ್, ರಾಜೇಶ್, ಬಂಗಾರಪೇಟೆ ಪುರಸಭಾ ಸದಸ್ಯರುಗಳು, ಕೊರೋನಾ ವಾರಿಯರ್ಸ್ ಮತ್ತಿತರರು ಉಪಸ್ಥಿತರಿದ್ದರು. ಕೋವಿಡ್ ಸಂಕಷ್ಟದಲ್ಲಿ ಇರುವ ನೇಕಾರರ ಕುಟುಂಬಗಳಿಗೆ ತಿಪಟೂರಿನ ಬಿಜೆಪಿ ಮುಖಂಡ ಶಾಂತಕುಮಾರ್ ಆಹಾರದ ಕಿಟ್ ವಿತರಿಸಿದರು. ಕೋವಿಡ್ ಸಂಕಷ್ಟದಲ್ಲಿ ಇರುವ ನೇಕಾರರ ಕುಟುಂಬಗಳಿಗೆ ಬಿಜೆಪಿ ಮುಖಂಡ ಹಾಗೂ ಸಮಾಜ ಸೇವಕರಾದ ಕೆಟಿ ಶಾಂತಕುಮಾರ್ ಆಹಾರದ ಕಿಟ್ ವಿತರಿಸಿದರು. ಹಳೆಪಳ್ಳಿಯದಲ್ಲಿ ಆಹಾರ ಕಿಟ್ ವಿತರಿಸಿ ಮಾತನಾಡಿದ ಅವರು, ಕೊರೋನಾದಿಂದಾಗಿ ಹಿಂದುಳಿದ ಅನೇಕ ಸಮುದಾಯಗಳು ಕಷ್ಟದಲ್ಲಿ ಜೀವನ ಸಾಗಿಸುತ್ತಿದ್ದು, ಆರ್ಥಿಕ ಮುಗ್ಗಟ್ಟಿನಿಂದಾಗಿ ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ಕಳೆದ 6 ತಿಂಗಳಿನಿಂದ ದಿನಸಿ ಕಿಟ್ಗಳನ್ನು ನೀಡುತ್ತಿದ್ದೇನೆ ಎಂದು ಸಮಾಜ ಸೇವಕ ಕೆಟಿ ಶಾಂತಕುಮಾರ್ ತಿಳಿಸಿದರು. ನಗರದ ಶಂಕರ್ ನಗರ, ಹಳೆಪಳ್ಳಿ, ಅಣ್ಣಾಪುರ ಮತ್ತಿತರ ಕಡೆ ಸುಮಾರು 250ಕ್ಕೂ ಹೆಚ್ಚು ಬಡ ನೇಕಾರರಿಗೆ ದಿನಸಿ ಕಿಟ್ಗಳನ್ನು ನೀಡಲಾಗಿದೆ. ತಾಲೂಕಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನೇಕಾರರು ಇದ್ದಾರೆ. ಕೊರೋನಾದಿಂದಾಗಿ ಸಂಕಷ್ಟದಲ್ಲಿರುವ ನೇಕಾರರಿಗೆ ಸಹಾಯ ಮಾಡುವ ಕೆಲಸವನ್ನು ತಾಲೂಕಿನ ಜನಪ್ರತಿನಿಧಿಗಳು ಮಾಡಿಲ್ಲ. ಇಲ್ಲಿನ ಸಮಸ್ಯೆ ಬಗ್ಗೆ ನೇಕಾರರು ತಮಗೆ ತಿಳಿಸಿದ್ದರಿಂದ ದಿನಸಿ ಕಿಟ್ಗಳನ್ನು ನೀಡುತ್ತಿದ್ದೇನೆ. ಕಷ್ಟದ ಸಂದರ್ಭದಲ್ಲಿ ಶಾಂತಕುಮಾರ್ ಯಾವಾಗಲೂ ಜನರ ಜೊತೆ ಇರುತ್ತಾರೆ. ತಾಲೂಕಿನಲ್ಲಿ ಈ ಬಾರಿ ಉತ್ತಮ ಮಳೆಯಾಗಿದ್ದು, ಜನಪ್ರತಿನಿಧಿಗಳು ನೀರಿನ ಸಮಸ್ಯೆ ಇರುವ ಕಸಬಾ ಹೋಬಳಿ, ಹೊನ್ನವಳ್ಳಿ ಹೋಬಳಿ ಭಾಗಕ್ಕೆ ನೀರು ತುಂಬಿಸುವ ಕೆಲಸ ಮಾಡಬೇಕು. ಸಾರ್ಥವಳ್ಳಿ ಶಿವ ಸೇರಿದಂತೆ ತಾಲೂಕಿನ ಎಲ್ಲಾ ಗ್ರಾಮಗಳ ಕೆರೆಗಳಿಗೆ ನೀರು ಹರಿಸಬೇಕು. ತಾಲೂಕಿನ ಅಭಿವೃದ್ಧಿ ಮುಖ್ಯವಾಗಿದ್ದು, ಮೂಲಭೂತ ಸೌಕರ್ಯ ಜನರ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡಬೇಕು. ಸೀಲ್ಡೌನ್ ಆಗಿರುವ ಜಾಗದಲ್ಲಿ ತಾಲೂಕಾಡಳಿತ ಅಲ್ಲಿನ ಜನರಿಗೆ ರೇಷನ್ ಕೂಡ ಸರಿಯಾಗಿ ನೀಡಿಲ್ಲ. ಜನತೆ ಕೊರೋನಾಕ್ಕೆ ಹೆದರುವ ಅವಶ್ಯಕತೆ ಇಲ್ಲ. ಧೈರ್ಯದಿಂದ ಹೋರಾಟ ಮಾಡೋಣ. ಎಲ್ಲರೂ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದರ ಮೂಲಕ, ಮಾಸ್ಕ್ ಧರಿಸುವುದರ ಮೂಲಕ ಕೊರೋನಾವನ್ನ ತಡೆಗಟ್ಟೋಣ ಎಂದು ತಿಳಿಸಿದರು. ಬಹುಶಃ ನಾನು ಈ ಒಂದು ದಿನಸಿ ಕಿಟ್ ವಿತರಣೆ ಮಾಡೋದು ಬಹುಶಃ ಲಾಕ್ಡೌನ್ ಇಂದ ಮಾಡ್ತಾ ಬಂದಿದ್ದೀನಿ. ಹಾಗೆ ಈ ಒಂದು ನಮ್ಮ ನೇಕಾರರ ಒಂದು ಸಮಸ್ಯೆ ತುಂಬ ದೊಡ್ಡದು. ಇವತ್ತು ದಿನನಿತ್ಯ ಜೀವನ ಮಾಡುವಂಥ ನೇಕಾರರೇ ಜಾಸ್ತಿ ಇರೋದಿಲ್ಲ. ತಾಲೂಕಲ್ಲಿ ಬಹುಶಃ ಒಂದು 10,000-15,000 ಜನ ನೇಕಾರಿದ್ದಾರೆ. ಬಹುಶಃ ಯಾರು ಇಲ್ಲಿವರೆಗೂ ಇವತ್ತು ಏನೋ ಒಂದು ಆಡಳಿತ ಮಾಡೋ ಒಂದು ಜನಪ್ರತಿನಿಧಿಗಳು ಇವತ್ತು ಯಾರೂ ಸ್ಪಂದಿಸಿಲ್ಲ. ಇವರಿಗೆ ದಿನನಿತ್ಯ ಇವರ ಒಂದು ಸಮಸ್ಯೆಗಳು ನನಗೆ ಬರ್ತಾಯಿದ್ದು. ಹಾಗಾಗಿ ನಾನು ಅವರ ಜೊತೆಯಲ್ಲಿ ಇದ್ದೀನಿ ಯಾವಾಗಲಿಂದಲೂ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ಒಂದು 200 ಜನಕ್ಕೆ ರೇಷನ್ ಕಿಟ್ ಕೊಡಬೇಕು ಅಂತ ಈ ದಿನದಲ್ಲಿ ನಾವು ಇವತ್ತು ಕೊಡ್ತಾ ಇದ್ದು. ಹಾಗಾಗಿ ಇವತ್ತು ಸಮಸ್ಯೆಗಳಿದೆ ಅವ್ರಿಗೂ. ಇವತ್ತು ತುಂಬ ದಿನನಿತ್ಯ ಜೀವನ ಮಾಡೋವಂಥ ಒಂದು ಕೂಲಿ ಕಾರ್ಮಿಕರ ವರ್ಗಕ್ಕೆ ನಮ್ಮ ಈ ಒಂದು ಈ ನೇಕಾರರು ಒಂದು ಆ ಒಂದು ಗ್ರೂಪಲ್ಲಿ ಬರೋವಂಥ ಒಬ್ಬರು ನೇಕಾರರು, ಅವರ ಸಮಸ್ಯೆಗಳನ್ನು ತುಂಬಾ ಇದಾವೆ ಇವತ್ತು. ಇನ್ನು ಈ ಸಂದರ್ಭದಲ್ಲಿ ಶಾಂತಕುಮಾರ್ ಅಭಿಮಾನಿ ಬಳಗದ ಬಾಬು, ಗೊರಗೊಂಡನಹಳ್ಳಿ ವಿಎಸ್ಎಸ್ ನ ಅಧ್ಯಕ್ಷ ಸುದರ್ಶನ್ ಚಡಕ್ಷರಿ, ನೇಕಾರರ ಸಂಘ ಮುಖಂಡ ಲೋಕೇಶ್ ಸೇರಿದಂತೆ ಸ್ಥಳೀಯ ಮುಖಂಡರುಗಳು ಹಾಜರಿದ್ದರು. ತುಮಕೂರಿನ ಕೃಷಿ ಅಧಿಕಾರಿ ಡಿ ಉಮೇಶ್ ಮಾರ್ಗದರ್ಶನದಲ್ಲಿ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ನಡೆಸಿ ರಸಗೊಬ್ಬರದ ದಾಸ್ತಾನನ್ನು ಪರಿಶೀಲಿಸಿದರು. ತುಮಕೂರು ಉಪವಿಭಾಗದ ಉಪಕೃಷಿ ನಿರ್ದೇಶಕರಾದ ಡಿ ಉಮೇಶ್ ಅವರ ಮಾರ್ಗದರ್ಶನದಲ್ಲಿ ತುಮಕೂರು ಉಪವಿಭಾಗದ ವ್ಯಾಪ್ತಿಯ ಎಲ್ಲ ತಾಲೂಕುಗಳಲ್ಲಿ ಏಕಕಾಲದಲ್ಲಿ ಕೃಷಿ ಅಧಿಕಾರಿಗಳು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ರಸಗೊಬ್ಬರ ಮಾರಾಟದಲ್ಲಿ ಲೋಪ ಕಂಡು ಬಂದ 34 ಅಂಗಡಿ ಮಾಲೀಕರಿಗೆ ವಾಪಸ್ ನೋಟಿಸ್ ಜಾರಿ ಮಾಡಿದ್ದಾರೆ. ಗಂಭೀರ ಲೋಪವೆಸಗಿದ 6 ಮಾರಾಟಗಾರರಿಗೆ ಸ್ಥಳದಲ್ಲಿಯೇ ಮಾರಾಟ ತಡೆ ಆದೇಶ ಜಾರಿ ಮಾಡಲಾಯಿತು. ಮುಂದಿನ ದಿನಗಳಲ್ಲಿ ಇದೇ ಲೋಪವೆಸಗಿದರೆ ಪರವಾನಗಿ ರದ್ದು ಮಾಡುವುದಾಗಿ ಎಚ್ಚರಿಕೆ ನೀಡಲಾಯಿತು. ಇದೇ ರೀತಿ ಜಿಲ್ಲೆಯ ವಿವಿಧೆಡೆ ಅನಿರೀಕ್ಷಿತ ದಾಳಿ ಮುಂದುವರೆಯಲಿದ್ದು, ಹೆಚ್ಚಿನ ದರಕ್ಕೆ ಮಾರಾಟ ಮಾಡುವುದು, POS ಬಿಲ್ಲು ನೀಡದೇ ಇರುವುದು ಹಾಗೂ ಅಕ್ರಮ ದಾಸ್ತಾನು ಮೂಲಕ ರೈತರಿಗೆ ತೊಂದರೆಯಾದರೆ ಪ್ರಕರಣ ದಾಖಲಿಸಲಾಗುವುದು ಎಂದು ಎಚ್ಚರಿಸಿದರು. ಹುಳಿಯಾರಿನಲ್ಲಿ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಕೆಂಕೆರೆ ಸತೀಶ್ ನೇತೃತ್ವದಲ್ಲಿ ರೈತ ಸಂಘದ ಸದಸ್ಯರು ಮಕ್ಕಳಿಗೆ ಹಾಲು ಕೊಡುವ ಮೂಲಕ ವಿಶಿಷ್ಟವಾಗಿ ನಾಗರ ಪಂಚಮಿ ಆಚರಿಸಿದರು.
ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಕೆಂಕೆರೆ ಸತೀಶ್ ಅವರ ನೇತೃತ್ವದಲ್ಲಿ ರೈತ ಸಂಘದ ಸದಸ್ಯರು ಮಕ್ಕಳಿಗೆ ಹಾಲು ಕೊಡುವ ಮೂಲಕ ವಿಶಿಷ್ಟವಾಗಿ ನಾಗರ ಪಂಚಮಿ ಆಚರಿಸಿದರು. ಈ ಮೂಲಕ ವೈಚಾರಿಕ ಪ್ರಜ್ಞೆಯನ್ನು ಮೂಡಿಸುವ ಪ್ರಯತ್ನ ಮಾಡಿದರು. ಹುಳಿಯಾರಿನ ಒಣಕಾಲುವೆಯಲ್ಲಿ 30ಕ್ಕೂ ಹೆಚ್ಚು ಮಕ್ಕಳಿಗೆ ಹಾಲು ಮತ್ತು ಬಿಸ್ಕೆಟ್ ನೀಡಿ ಹಾಲು ಪೌಷ್ಟಿಕ ಮತ್ತು ಸತ್ವಯುತ ಆಹಾರ. ನಾಗರಕಲ್ಲು ಮತ್ತು ಮಣ್ಣಿನ ಹುತ್ತದ ಮೇಲೆ ಹಾಲೆರೆಯುವುದರಿಂದ ಅದು ವ್ಯರ್ಥವಾಗಿ ಹರಿದು ಹೋಗುತ್ತದೆ. ಅದರ ಬದಲಿಗೆ ಬಡ ಮಕ್ಕಳಿಗೆ ಕೊಟ್ಟರೆ ಅವರಾದರೂ ಪೌಷ್ಟಿಕತೆಯಿಂದ ಬೆಳೆಯುತ್ತಾರೆ ಎಂದು ಅಲ್ಲಿನ ನಿವಾಸಿಗಳಿಗೆ ಮನವರಿಕೆ ಮಾಡಿಕೊಟ್ಟರು. ಈ ಸಂದರ್ಭದಲ್ಲಿ ರೈತ ಮುಖಂಡ ಕೆಂಕೆರೆ ಸತೀಶ್ ಮಾತನಾಡಿ, ದೇಶದಲ್ಲಿ ಕೋಟ್ಯಾಂತರ ಶಿಶುಗಳು ಪೌಷ್ಟಿಕ ಆಹಾರ ಹಾಲು ದೊರೆಯದೆ ಬಡತನದಲ್ಲಿ ಹಸಿವೆಯಿಂದ ರೋಗ ರುಜಿನಗಳಿಂದ ನರಳಿ ಸಾಯುತ್ತಾರೆ. ಅಂತಹ ಶ್ರದ್ಧೆ ಮೂಢನಂಬಿಕೆಯಿಂದ ದೂರಾಗಿ ಮಕ್ಕಳಿಗೆ ಆಸ್ಪತ್ರೆಯ ರೋಗಿಗಳಿಗೆ ಕೇರಿಯ ಬಡಜನತೆಗೆ ಹಾಗೂ ಶಾಲೆ ಕಾಲೇಜು ವಿದ್ಯಾರ್ಥಿಗಳಿಗೆ ಕುಡಿಸಿ ಸಂತೃಪ್ತ ಪಡಿಸಿದಲ್ಲಿ ಹಾಲು ಕುಡಿಯುವ ಹಬ್ಬದ ಅರ್ಥಪೂರ್ಣ ಆಚರಣೆಗೊಂದು ಬೆಲೆ ಬರುತ್ತದೆ ಎಂದು ತಿಳಿಸಿದರು. ಲಕ್ಷಾಂತರ ಲೀಟರ್ಗಳನ್ನು ಹಾಲುಗಳನ್ನು ಇವತ್ತು ಕಲ್ಲು ಮತ್ತು ಹುತ್ತಕ್ಕೆ ಅದು ವೇಸ್ಟ್ ಮಾಡ್ತಾರೆ. ಇಂಥ ಒಂದು ಗಂಡು ಮಕ್ಕಳಿಗೆ ಹಾಲು ಕುಡಿಸಿ ಇದನ್ನು ಮುಂದೆ ಜಾಗೃತಿ ಆಗಲಿ ಅಂತ ಹೇಳಿ ಈ ಕಾರ್ಯಕ್ರಮಗಳನ್ನು 25 ವರ್ಷದಿಂದ ಮಾಡ್ತಾ ಇದ್ದೀವಿ. ಇವತ್ತು ಸಾಕಷ್ಟು ಮೂಢನಂಬಿಕೆ ಕಂದಾಚಾರಗಳನ್ನ ಜನ ಬಿಡಬೇಕಾಗತ್ತೆ. ಸುಮ್ಮನೆ ಹಾಲುಗಳನ್ನು ದೀನ ದಲಿತರಿಗೆ ಬಡವರಿಗೆ ಬಡವರು ಹಸ್ತಿರ ಅಂತ ಮಕ್ಕಳಿಗೆ ಹಂಚಿರೆ ನಿಜವಾಗ್ಲೂ ಸಹ ಒಳ್ಳೇದಾಗುತ್ತೆ ಈ ಸಮಾಜದಲ್ಲಿ. ಇನ್ನು ಈ ಸಂದರ್ಭದಲ್ಲಿ ಪೂರ್ಣಮ್ಮ, ಪಾತ್ರೆ ಸತೀಶ್, ತಮ್ಮಡಿಹಳ್ಳಿ ಮಲ್ಲಿಕಾರ್ಜುನ್, ಸಜ್ಜಾದ್ ರಂಗನಾಥ್, ಗುರು ಮರುಳಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದು ಅರ್ಥಪೂರ್ಣ ಹಬ್ಬ ಆಚರಣೆಗೆ ಸಾಕ್ಷೀಕರಿಸಿದರು. ನಮ್ಮ ಪ್ರತಿನಿಧಿ ಕಿರಣ್ ಕುಮಾರ್ ಹುಳಿಯಾರು. ಚಿಂತಾಮಣಿ ತಾಲೂಕು ಪಂಚಾಯತಿ ಅಧ್ಯಕ್ಷೆ ಕವಿತಾ ಮಂಜುನಾಥ್ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಚಿಂತಾಮಣಿ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾದ ಕವಿತಾ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಸಭೆ ಶುರುವಾದ ನಂತರ ಮುರಗಮಲ್ಲ ಕ್ಷೇತ್ರದ ತಾಲೂಕು ಪಂಚಾಯತಿ ಸದಸ್ಯರಾದ ನರಸಿಂಹರಾಜು ತಾಲೂಕು ಪಂಚಾಯತಿಗೆ ಸರ್ಕಾರದಿಂದ ಬಿಡುಗಡೆಯಾಗಿರುವ ಅನುದಾನಗಳಲ್ಲಿ ಹಲವು ಕಡೆ ಅವ್ಯವಹಾರಗಳು ನಡೆದಿವೆ. ಮೊದಲು ಇದನ್ನು ತನಿಖೆ ನಡೆಸಿ ಅವ್ಯವಹಾರ ಮಾಡಿರುವ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ಎಂದು ಧ್ವನಿ ಎತ್ತಿದಾಗ ಮಾಜಿ ಮತ್ತು ಹಾಲಿ ಶಾಸಕರ ಬೆಂಬಲಿಗರ ನಡುವಿನ ಮಾತಿನ ಚಕಮಕಿ ನಡೆದು ಕೈ ಕೈ ಮಿಲಾಯಿಸುವ ಮಟ್ಟಕ್ಕೆ ಸಾಮಾನ್ಯ ಸಭೆ ಮುಕ್ತವಾಯಿತು. ತಾಲೂಕು ಪಂಚಾಯತಿ ಸದಸ್ಯರಾದ ನರಸಿಂಹರಾಜು ಸಭೆಯನ್ನು ಬಹಿಷ್ಕರಿಸಿ ಬಂದ ನಂತರ ವರದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರದಿಂದ ಬಂದಿರುವ ಅನುದಾನದಲ್ಲಿ ಲಕ್ಷಾಂತರ ರೂಪಾಯಿಗಳು ಅವ್ಯವಹಾರ ನಡೆದಿದೆ. ಇದನ್ನು ತನಿಖೆ ನಡೆಸಿ ಎಂದು ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಗಮನಕ್ಕೂ ತಂದರೂ ಪ್ರಯೋಜನವಾಗಿಲ್ಲ. ಕೂಡಲೇ ತನಿಖೆ ನಡೆಸದೇ ಇದ್ದ ಸಂದರ್ಭದಲ್ಲಿ ಉಗ್ರ ಹೋರಾಟಗಳನ್ನು ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಆಮೇಲೆ ಈ 4 ವರ್ಷದಿಂದ ಸುಮಾರು ಕಾಮಗಾರಿಗಳಲ್ಲಿ ಅವ್ಯವಹಾರ ನಡೆದಿದೆ. ನಾವು ಸಿ ಓ ಮೇಡಮ್ವರೆಗೂ ನಾವು ಲೆಟರ್ ಕೊಟ್ಟಿದ್ವಿ, ಅವರು ಏನು ತೊಗೊಂಡಿಲ್ಲ, ಆಕ್ಷನ್ ತೊಗೊಂಡಿಲ್ಲ. ಮತ್ತು ಇವತ್ತು ನಮ್ಮ ಬೇಡಿಕೆಗಳು ಇದ್ವಿ, 4 ಬೇಡಿಕೆಗಳು. ನಾವು ಆ ಬೇಡಿಕೆ ಈಡೇರಿಸಿದ್ವಿ. ಇವರು ಫಸ್ಟು ನಮಗೆ ಕ್ರಿಯಾಯೋಜನೆ ಆಗಬೇಕು, ಫಸ್ಟ್ ಅದು ಕ್ಲಿಯರ್ ಆಗಬೇಕು, ಅಲ್ಲಿವರೆಗೂ ನಿಮ್ಮದು ಇತರೆ ವಿಷಯಗಳು ಬಂದಾಗ ಮಾತಾಡಿ ಅಂದ್ಬಿಟ್ಟು ನಮ್ಮನ್ನು ನಡೆದುಕೊಂಡು ಶ್ರೀನಿವಾಸರು ಮತ್ತು ಇವರು ನಮಗೆ ಕಂಟ್ರೋಲ್ ಮಾಡ್ತಾಯಿದ್ದಾರೆ. ಅದು ನಮಗೆ ಯಾಕೆಂದರೆ ನಾವು ಜನಪ್ರತಿನಿಧಿಗಳಾಗಿ ನಾವು ಕೇಳೋ ಹಕ್ಕೇ ಇಲ್ಲ, ನಮ್ಮ ಹಕ್ಕನ್ನೇ ಮುಟ್ಕಿಸ್ತಾರೆ ಅವರು. ಯಾಕೆಂದರೆ ನಾವೇನು ಅವ್ರ ವೈಯಕ್ತಿಕ ಅವ್ರನ್ನೇನು ಮಾತಾಡಿಲ್ಲ, ನಮ್ಗೆ ಹಕ್ಕಿಡ್ದೆ ಮತ್ತೆ ನಮ್ಮ ಪಾಪ ಅವ್ರ ನಾಯಕರ ಬಗ್ಗೆ ನಾವು ಮಾತಾಡಲ್ಲ, ಆದರೆ ಶಾಸಕರ ಬಗ್ಗೆ ಇಲ್ಲಿ ಸಭೆಯಲ್ಲಿ ಮಾತಾಡ್ತಿದ್ದಾರೆ. ಅದು ತಪ್ಪದು, ಯಾಕೆಂದರೆ ಸಭೆಯಲ್ಲಿ ಇಲ್ಲದವ್ರ ಬಗ್ಗೆ ಮತ್ತೆ ಅವರು ಬೇರೆ ನಾಯಕರು, ಅವರು ಸಭಾನಾಯಕರು ಶಾಸಕರಾಗಿದ್ದಾರೆ, ಅವ್ರ ಬಗ್ಗೆ ಇವ್ರು ಮಾತ್ರ ಅರ್ಹತೆ ಏನಿದೆ ಇವರಿಗೆ. ಚಿಂತಾಮಣಿಯಲ್ಲಿ ಸಾಮಾನ್ಯ ಸಭೆಯನ್ನು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಂಜುನಾಥ್ ನೇತೃತ್ವದಲ್ಲಿ ಏರ್ಪಡಿಸಲಾಗಿದ್ದು 11 ಗಂಟೆಗೆ ಪ್ರಾರಂಭವಾದ ಸಭೆ ಕೇವಲ ಗಲಾಟೆಗಳಲ್ಲಿ ಮುಗಿದು ಮುಕ್ತಾಯವಾಗಿದೆ. ಕೋವಿಡ್ ಇಡೀ ದೇಶವನ್ನು ಕಾಡುತ್ತಿದ್ದು ಜನರು ಸಮಸ್ಯೆಗಳ ಸುಳಿಯಲ್ಲಿ ನಲುಗುತ್ತಿದ್ದಾರೆ. ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಸರ್ಕಾರದ ಗಮನಕ್ಕೆ ತರಬೇಕಾಗಿರುವುದು ಬಿಟ್ಟು ಈ ರೀತಿಯಾಗಿ ರಾಜಕೀಯ ಕಚ್ಚಾಟಕ್ಕೆ ಸೀಮಿತಗೊಳಿಸುವುದು ಎಷ್ಟು ಮಾತ್ರಕ್ಕೆ ಸರಿ ಎಂಬ ಪ್ರಶ್ನೆ ಈಗ ಸದಸ್ಯರ ನಡುವೆಯ ಪ್ರಶ್ನೆಯಾಗಿದೆ. ವೆಂಕಟಾಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಗುತ್ತದೆ. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ ನ್ಯೂಸ್.